ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ಎಲ್ಲರಿಗೂ, ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ ಇಷ್ಟವಾಗುವಂಥ ರೆಸಿಪಿ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀನಿ. ಇದೊಂದು ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು. ಇದು ತುಂಬ ಸಿಂಪಲ್ ಮಾಡೋದು. ಇದು ಹೇಗೆ ಮಾಡೋದು? ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಆದಷ್ಟು 1/4 kg ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉದ್ದ ಇರೋವಂಥ ಆಲೂಗಡ್ಡೆನ ತಗೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು ಆಲೂಗಡ್ಡೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಫ್ರೆಂಚ್ ಫ್ರೈ ಮಾಡೋಕ್ಕೆ ಎಣ್ಣೆ ಬೇಕಾದಷ್ಟು. ಸುಮಾರು 1/2 ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಕಟ್ಟಿಂಗ್ ಬೋರ್ಡ್ ಮೇಲೆ ನಾನು ಆಲೂಗಡ್ಡೆ ಇಟ್ಕೊಂಡು ಈ ಎರಡು ಕಡೆಯೂ ಈ ಸೈಡ್ ಎಡ್ಜಸ್ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫ್ರೆಂಚ್ ಫ್ರೈ ನಮಗೆ ಬೇಕಾಗಿರುವಷ್ಟು ಕಟ್ ಮಾಡೋಕ್ಕೆ ಒಂದು ಒಳ್ಳೆ ಆಕಾರ ಬರಬೇಕಂದ್ರೆ ಸೈಡಲ್ಲಿರೋದು ಕಟ್ ಮಾಡಿ. ನೋಡಿ, ಈ ಥರ 1/2 ಇಂಚಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ದಪ್ಪ ಕೂಡ ಕಟ್ ಮಾಡ್ಕೋಬೋದು. ದಪ್ಪ ಕಟ್ ಮಾಡಿದೆ ಏನಂದರೆ ಎಣ್ಣೆಲಿ ಫ್ರೈ ಮಾಡುವಾಗ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ 1/2 ಇಂಚಿಗೆ ಆಗೋಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರನೇ ಕಟ್ ಮಾಡಿ. ನಮಗೆ ಬೇಕಾಗಿರೋ ಆಕಾರಕ್ಕೆ ಅಂತೆ ಯಾವ ಥರ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದೇ ಥರ ಉದ್ದದ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸುಮಾರು 1/2 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿನಿಮಮ್ 2 ಇಂಚ್ ಉದ್ದ ಇರಬೇಕು. ಇನ್ನು ಉದ್ದ ಆಲೂಗಡ್ಡೆ ತೊಗೊಂಡು ಇನ್ನೂ ಉದ್ದಕ್ಕೆ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊತೀನಿ. ಈ ನೀರಲ್ಲಿ ವಾಶ್ ಮಾಡೋಷ್ಟರಲ್ಲಿ ಹಾಗೆ ಒಂದು ಸ್ಟವ್ ಮೇಲೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ನೀರು ಕೂಡ ಕಾದಿರ್ಬೋದು. ನೋಡಿ, ನೀರು ಚೆನ್ನಾಗಿ ಕಾದಿ ಕುದಿಯೋಕ್ಕೆ ಬಂದಿದೆ. ಈ ಥರ ಕುದಿ ಬರೋ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಆಲೂಗಡ್ಡೆ ಫ್ರೆಂಚ್ ಫ್ರೈ ತಿನ್ನೋವಾಗ ನಮಗೆ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ, ತಿನ್ನೋಕ್ಕೆ ರುಚಿಯಾಗಿರುತ್ತೆ, ಸಪ್ಪೆ ಸಪ್ಪೆ ಹೊಡೆಯಲ್ಲ. ಈಗ ಬಿಸಿ ನೀರಲ್ಲಿ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಬಿಟ್ಟರೆ ಸಾಕು. ಏನು ಆಲೂಗಡ್ಡೆ ಇದೆ ಕಲರ್ ಚೇಂಜ್ ಆದರೆ ಸಾಕು, ನಮಗೆ ಬೇಯಿಸೋಕೆ ಹೋಗ್ಬಾರ್ದು. ಜಸ್ಟ್ 3 ರಿಂದ 4 ನಿಮಿಷ ಸಾಕು. ಈಗ ಈ ಬಿಸಿನೀರಿಂದ ನಾನು ಆಲೂಗಡ್ಡೆನ ತೆಗಿತಾ ಇದ್ದೀನಿ. ಅದು ತೆಗಿಯೋಷ್ಟರಲ್ಲಿ ನೀವು ಒಂದು ಪ್ಲೇಟ್ ಮೇಲೇನೋ ಇಲ್ಲ ಒಂದು ಕಾಟನ್ ಟವಲ್ ಮೇಲೇನೋ ಹಾಕೋಬೋದು. ನೋಡಿ, ನಾನು ಒಂದು ಕಾಟನ್ ಟವಲ್ ಮೇಲೆ ಹಾಕ್ಕೊತ ಇದ್ದೀನಿ. ಈ ಥರ ಹಾಕೋದ್ರಿಂದ ನಮಗೆ ಫ್ರೆಂಚ್ ಫ್ರೈ ಚೆನ್ನಾಗಿ ಆರೋಕ್ಕೂ ಈಸಿ ಆಗುತ್ತೆ, ಆ ನೀರಿನಂಶ ಎಲ್ಲ ಎಳ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಸ್ವಲ್ಪ ಬಟ್ಟೆನಲ್ಲಿ ಹಾಗೆ ಒರೆಸ್ಕೋಬೇಕಾಗುತ್ತೆ, ಯಾಕಂದರೆ ನೀರಿನಂಶ ಹೋಗ್ಬೇಕು. ಅದಕ್ಕೋಸ್ಕರ ಅಕಸ್ಮಾತ್ ನೀವು ಟವಲ್ ಇಲ್ಲ ಅಂದರೆ ಮಾಮೂಲಿ ಮನೆಯಲ್ಲಿರೋ ಕಾಟನ್ ವೇಲು ಏನಾದರೂ ಲುಂಗಿ ಬಟ್ಟೆ ಆ ಥರ ಕಾಟನ್ ಬಟ್ಟೆ ಯೂಸ್ ಮಾಡಿ ಸಾಕು ಒರೆಸೋಕ್ಕೆ. ಈಗ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ನೋಡ್ತಾರ್ಬೋದು, ತಗೊಂಡಿರೋ 2 ಆಲೂಗಡ್ಡೆಗೆ ಅಷ್ಟು ಪೀಸ್ ಆಗಿದೆ. ಈಗ ಎಣ್ಣೆ ಕಾಯಕ್ಕಿಟ್ಟಿದೆ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಇದನ್ನು ನಾನು ಡಬಲ್ ಸರಿ ಅಂದರೆ 2 ಸರಿ ಫ್ರೈ ಮಾಡ್ತೀನಿ. ಒಂದು ಸರಿ ಫ್ರೈ ಮಾಡಬೇಕಾಗುತ್ತೆ. ಇದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಟೈಮ್ ತಗೊಳಲ್ಲ. ಜಸ್ಟ್ ಒಂದು 2 ರಿಂದ 3 ನಿಮಿಷ ಫ್ರೈ ಆದರೆ ಸಾಕು. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ, ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಯಾಕಂದರೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಅಕಸ್ಮಾತ್ ಫ್ರಿಜ್ ಇಲ್ಲದೆ ಇರೋರು ಅಂದರೆ ನೀವು ಡೈರೆಕ್ಟಾಗಿ 2 ಸರಿ ಫ್ರೈ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಮಾಡೋದ್ರಿಂದ ನಮ್ಗೆ ಒರಿಜಿನಲ್ ಫ್ರೆಂಚ್ ಫ್ರೈ ಆಗುತ್ತೆ. ಇದನ್ನು ಜಸ್ಟ್ 1 ಅವರ್ ಬಿಟ್ಟಿದೆ ನಾನು ರೆಫ್ರಿಜರೇಟ್ರಲ್ಲಿ. 1 ಅವರ್ ಚೆನ್ನಾಗಿ ಆದಮೇಲೆ ಇದನ್ನು ಎತ್ಕೊಂಡು ಈಗ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಇದನ್ನು 1 ವಾರ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ. ಮತ್ತು ಯಾವಾಗ ಬೇಕೋ ಅವಾಗ ಎಣ್ಣೆಲಿ ಕರ್ಕೊಬೋದು ನಾವು. ಇವಾಗ ನೋಡಿ, ಫುಲ್ಲು ಎಣ್ಣೆ ಕಾದಿರಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 1-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗೋದು ಇದು. ಮತ್ತು ನೀವು ಮಕ್ಕಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು, ಈವ್ನಿಂಗ್ ಟೀ ಕಾಫಿ ಜೊತೆಗೆ ಮಾಡ್ಕೋಬೋದು. ಆಲೂಗಡ್ಡೆ ಸೀಸನ್ ಯಾವಾಗೂ ಇರುತ್ತೆ, ಯಾವಾಗ ಬೇಕಂದರೆ ಅವಾಗ ಮಾಡ್ಕೊಂಡು ತಿನ್ಬೋದು. ನೋಡ್ತಾ ಇರ್ಬೋದು, ನಾವು ಫ್ರಿಜ್ಜಲ್ಲಿ ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದು ಹಾಕಿರೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಒರಿಜಿನಲ್ ಫ್ರೆಂಚ್ ಫ್ರೈ ಹೇಗಿರುತ್ತೆ ಅದೇ ಟೇಸ್ಟ್ ಬರುತ್ತೆ. ಸೊ ನೀವು ಹೊರಗಡೆ ತಿಂದು ನೋಡಿರ್ತೀರಲ್ಲ ಅದೇ ಟೇಸ್ಟು ಮನೆಯಲ್ಲೇ ಬರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ತಿನ್ಬೋದು, ಮತ್ತು ಹೆಲ್ತ್ಗೂ ಒಳ್ಳೆಯದು. ಏನಂದರೆ ಹೊರಗಡೆ ಏನಂದರೆ ತುಂಬ ದಿವಸ ಸ್ಟಾಕ್ ಇಟ್ಟು ಅದನ್ನು ಮಾಡಿಕೊಡ್ತಾರೆ, ಅದ್ರ ಬದಲು ನಾವು ಮನೆಯಲ್ಲೇ 1 ದಿವಸದಲ್ಲಿ ಮಾಡ್ಕೊಬೋದು. ನೋಡೋದಲ್ಲ ಎಷ್ಟು ಬೇಗನೆ ಸಿಂಪಲ್ಲಾಗಿ ಮನೆಯಲ್ಲೇ ಫ್ರೆಂಚ್ ಫ್ರೈ ಮಾಡೋದು ಅಂತ. ಹಾಗಾದರೆ ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇವತ್ತೇ ನೀವು ಮಾಡಿ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.